ಕೆಲವು ಬುದ್ಧಿಜೀವಿಗಳು ಇಸ್ರೋ ವಿಜ್ಞಾನಿಗಳು ಅದಕ್ಕೆ ಉಡಾವಣೆಗಿಂತ ಮುಂಚೆ ಹೋಗಿ ಪೂಜೆ ಸಲ್ಲಿಸಿದ್ದನ್ನು ಖಂಡನವಾಗಿ ಖಂಡಿಸಿದೆ. ಮಂಗಳಯಾನವೋ ಚಂದ್ರಯಾನವೋ ವ್ಯತ್ಯಾಸ ಗೊತ್ತಿಲ್ಲ, ಇವ್ರು ಖಂಡನೆ ಮಾಡ್ತಾರಂತೆ. ಇನ್ನೆಂಥ ಬುದ್ಧಿಜೀವಿಗಳು, ಇವರಿಗೆ ಚಂದ್ರಯಾನ 3 ಮತ್ತು ಮಂಗಳಯಾನಕ್ಕೆ ವ್ಯತ್ಯಾಸನ ಗೊತ್ತಿಲ್ಲ. ಭಾರತದೆಲ್ಲರೂ ಸಂಭ್ರಮಿಸುವ ದಿನ, ಭಾರತಕ್ಕೆ ಗೌರವ ತಂದ ಕೊಟ್ಟ ದಿನ ಅಂತಾನೆ ಹೇಳ್ಬೋದು. ಜುಲೈ 14 2023 ಸ್ನೇಹಿತರೆ, ಗೊತ್ತಿರುತ್ತಾನೆ ಚಂದ್ರಯಾನ 3 ಉಡಾವಣೆ ಮಾಡುವ ದಿನ ಮಾಡಲಾಗಿದೆ. ಚಂದ್ರಯಾನ 3 ಜುಲೈ 14 ಇಲ್ಲೇ ಭೂಮಿಯಿಂದ ಆಂಧ್ರಪ್ರದೇಶ ಶ್ರೀಹರಿಕೋಟ ರಾಕೆಟ್ ಉಡಾವಣೆ ಕೇಂದ್ರದಿಂದ ಇಲ್ಲಿಂದ ಉಡಾವಣೆ ಮಾಡಿದ್ರೆ ಕನಿಷ್ಠ 40 ದಿನಗಳ ಕಾಲ ಚಂದ್ರಲೋಕಕ್ಕೆ ತಲುಪಲು ಸಮಯ ತೆಗೆದುಕೊಳ್ಳುತ್ತದೆ. ಲೋಕದ ದಕ್ಷಿಣ ಭಾಗದಲ್ಲಿ ಆಫ್ ಲ್ಯಾಂಡಿಂಗ್ ಆಗುತ್ತೆ. ಇದಕ್ಕಿಂತ ಮುಂಚೆ ಹಲವಾರು ದೇಶಗಳು ಚಂದ್ರಲೋಕಕ್ಕೆ ಉಡಾವಣೆ ಉಪಗ್ರಹಗಳ ಉಡಾವಣೆ ಮಾಡಿದ್ದಾರೆ. ಬಟ್ ಅವರೆಲ್ಲ ಉತ್ತರ ಕಡೆಗೆ ಉಡಾವಣೆ ಮಾಡಿದ್ದಾರೆ. ಉತ್ತರ ಕಡೆ ಅಂದ್ರೆ ನಾವು ನೋಡುವ ಚಂದ್ರ, ದಕ್ಷಿಣ ಅಂದ್ರೆ ಅದರ ಹಿಂದಿನ ಭಾಗ, ಅಲ್ಲಿ ಸೂರ್ಯನ ಕಿರಣಗಳು ಬೀಳುತ್ತವೆ. ಇದಕ್ಕಿಂತ ಮುಂಚೆ ಯಾವುದೇ ದೇಶ ಆ ಸ್ಥಳದಲ್ಲಿ ದಕ್ಷಿಣ ಭಾಗದಲ್ಲಿ ಉಪಗ್ರಹಗಳಾಗಲಿ, ಯಾವುದೇ ಸಾಫ್ಟ್ ಲ್ಯಾಂಡಿಂಗ್ ಆಗಲಿ, ಯಾವುದೇ ಅಲ್ಲಿ ರೋಜರ್ ಆಗಲಿ, ಇಲ್ಲ ಯಾವುದೇ ರಾಕೆಟ್ ಗಳಲ್ಲಿ ಅಲ್ಲಿ ಹೋಗಿಲ್ಲ. ಇದು ನಮ್ಮ ಭಾರತ ಮೊದಲ ಪ್ರಯತ್ನ ಅಂತ ಹೇಳ್ಬೋದು. ಇದರಿಂದ ಎಂಎ ಪ್ರಧಾನಿಗಳು ತುಂಬಾ ಸಂಭ್ರಮಿಸಿದ್ದಾರೆ. ಇದಂಧಕಾರದ ಅಕ್ಷಗಳಿಂದ ಬರೆಯುವ ದಿನ ಚಂದ್ರಯಾನ 3 ಅಂದ್ರೆ ತುಂಬಾ ವಿಶೇಷವಾಗಿದ್ದು, ತುಂಬಾ ಕಷ್ಟಪಟ್ಟಿದ್ದಾರೆ ಇಸ್ರೋ ವಿಜ್ಞಾನಿಗಳು, ನಮ್ಮ ಭಾರತದ ಮೇಲುಗಲ್ಲು ಸಾಧಿಸಿದೆ ಅಂತೇಳ ಟ್ವೀಟ್ ಮಾಡಿದ್ದಾರೆ. ಅವ್ರು ಫ್ರಾನ್ಸ್ ಪ್ರವಾಸಲ್ಲಿ ಇದ್ರೆ ಕೂಡ ಅಲ್ಲಿಂದಾನೆ ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಿದ್ರೆ. ಈಗ ಇದೇ ರೀತಿ ಎಲ್ಲಾ ವ್ಯಕ್ತಿಗಳು ಅಭಿನಂದನೆ ಸಲ್ಲಿಸುವ ವೇಳೆಯಲ್ಲಿ ಇಂತಹ ಸಂಭ್ರಮಿಸುವ ದಿನಗಳಲ್ಲಿ, ಇಂತಹ ಸಂಭ್ರಮಿಸುವ ಭಾರತ, ಕೆಲವರು ಇದನ್ನು ಖಂಡನೆ ಮಾಡುವುದು ಇದ್ದಾರೆ ಸ್ನೇಹಿತರೆ. ಏನಕ್ಕಂದ್ರೆ ಈ ಇಸ್ರೋದ ವಿಜ್ಞಾನಿಗಳು ರಾಕೆಟ್ ಉಡಾವಣೆ ಮಾಡುವ ಒಂದು ಮಿನಿ ಮಾಡೆಲ್, ಅದೇ ತರದ ಒಂದು ರಾಕೆಟ್ ಅನ್ನು ತಗೊಂಡು ಹೋಗಿ ತಿರುಪತಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬಂದ್ರು. ಇದಕ್ಕೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಕೆಲವರು ಖಂಡನೆ ಮಾಡಿದ್ದಾರೆ. ಇದರಲ್ಲಿ ಖಂಡನೆ ಮಾಡುವ ವಿಷಯ ಏನಿದೆ ಅಂತ ಕೆಲವು ಸಾಮಾನ್ಯ ವ್ಯಕ್ತಿಗಳು ಅರ್ಥ ಆಗೋದಿಲ್ಲ. ಇವರು ಮನಸ್ಸಲ್ಲಿ ಇನ್ನೆಂತ ವ್ಯಕ್ತಿತ್ವಗಳು ಹೊಂದಿದಾರೋ, ಅವ್ರ ಎಂತ ಮಾನಸಿಕಾರ, ಇಲ್ಲ ಬುದ್ಧಿವಂತರ, ಬುದ್ಧಿಜೀವಿಗಳ ಲಬ್ಧಿಜೀವಿಗಳ ಅಂತ ಒಂದು ಗೊತ್ತಾಗಲ್ಲ ಸ್ನೇಹಿತರೆ. ವಿಶೇಷವಾಗಿ ನೋಡಿ, ಅದು ಎಲ್ಲೂ ನಡೆದಿಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಇಸ್ರೋ ವಿಜ್ಞಾನಿಗಳು ಒಂದು ಪತ್ರ ಬರೆದಿದ್ದಾರೆ. ಇವರು ನೀವು ತಿರುಪತಿ ದೇವಸ್ಥಾನಕ್ಕೆ ಹೋಗಬಾರ್ದಿತ್ತು, ಸೈನ್ಸ್ಗೂ ದೇವ್ರಿಗೂ ಏನ್ ವ್ಯತ್ಯಾಸ, ಈ ತರ ದೇವ್ರಿಗೆ ಹೋಗೋದ್ರಿಂದ ನಿಮ್ಗೆ ಇಸ್ರೋ ವಿಜ್ಞಾನಿಗಳಿಗೆ ಆ ರಾಕೆಟ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ, ಆ ಸೈನ್ಸ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ, ಅಂದ್ರೆ ದೇವ್ರು ಹೋದ್ರೇನೆ ದೇವ್ ಸಕ್ಸಸ್ ಮಾಡ್ತಾನ ಅಂತೆಲ್ಲ ಪತ್ರ ಬರೆದಿದ್ದಾರೆ. ಈ ಪತ್ರ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಓದ್ತೀನಿ, ಯಾರು ಬರೆದಾರ ಅಂತ ಹೇಳ್ತೀನಿ. ಇವರು ಬರೆದಿರೋ ಪತ್ರದಲ್ಲಿ ಏನಂದ್ರೆ, ಇಸ್ರೋದ ವಿಜ್ಞಾನಿಗಳು ಅವರ ನಡೆ ತುಂಬಾ ಖಂಡನೀಯ, ಕಷ್ಟಪಟ್ಟ ವಿಜ್ಞಾನಿಗಳೆಲ್ಲರಿಗೂ ಅಭಿನಂದನೆಗಳು, ಇಸ್ರೋಗೆ ಅಭಿನಂದನೆಗಳು. ಇಸ್ರೋದ ಕೆಲವು ವಿಜ್ಞಾನಿಗಳು ಮಂಗಳಯಾನ 3 ಮಾದರಿಯನ್ನು ತಿರುಪತಿಗೆ ಒಯ್ದು ಅಲ್ಲಿ ಪೂಜೆ ಮಾಡಲಾಗಿದ್ದನ್ನು ತುಂಬಾ ಖಂಡನೀಯ, ಇದು ಕೃತ್ಯ ಎಸೆಯಲಾಗಿದೆ ಅಂತ ಬರೆದಿದ್ದಾರೆ. ಸಾರಿ, ಮಂಗಳಯಾನ 3 ಅಲ್ಲ, ಅದು ಚಂದ್ರಯಾನ 3. ಬಟ್ ಅವ್ರು ಬರೆದ ಪತ್ರದಲ್ಲಿ ಇದ್ರೆ ಈ ರೀತಿ ಇದೆ ಸ್ನೇಹಿತರೆ. ಇನ್ನು ಕೆಳಗೆ ಪತ್ರದಲ್ಲಿ ಈ ರೀತಿ ಇದೆ ನೋಡಿ, ಇದು ಭಾರತದ ಸಂವಿಧಾನ 51 ಪ್ರಕಾರ ವೈಜ್ಞಾನಿಕ ಮನೋವೃತ್ತಿ, ಮಾನವ ಹಿತಾಸಕ್ತಿ ಮತ್ತು ಸುಧಾರಣೆ ಮಾನವಭಾವಗಳನ್ನು ಬೆಳೆಸುವುದು ದೇಶದ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ. ಆದರೆ ಇಸ್ರೋದ ವಿಜ್ಞಾನಿಗಳು ತಾವು ಸತತ ಹಲವಾರು ವರ್ಷಗಳಿಂದ ಎಲ್ಲ ಎಡತೊಡೆಗಳನ್ನು ನಡುವೆ ಬೋಧಿಸಿ, ಸಂಶೋಧಿಸಿ, ಪರೀಕ್ಷಿಸಿ ರೂಪಿಸಿರುವ ಯಾನದ ಬಗ್ಗೆ ತಮಗೆ ನಂಬಿಕೆ ಇಲ್ಲವೆಂದು ಈ ಮೂಲಕ ಸಾಬೀತುಗೊಳಿಸಿದ್ದಾರೆ. ಇದರಿಂದ ಆತ್ಮಸ್ಥೈರ್ಯ ಮತ್ತು ಸಂಶೋಧನೆಗಳ ಬಗ್ಗೆ ಇರುವ ಅನುಮಾನಗಳು ವ್ಯಕ್ತವಾಗುತ್ತಿದೆ. ವೈಜ್ಞಾನಿಕ ನಡೆ ಮತ್ತು ಈ ಬಗ್ಗೆ ರೀತಿಯ ಅವಮಾನ, ಅನುಮಾನ ಮತ್ತು ಸಂಶಯ ದೃಷ್ಟಿಗೆ ಎಲ್ಲೆಡೆಯಂತೆ ನಡೆದುಕೊಳ್ಳಬೇಕಾಗಿರುವುದು ವೈಜ್ಞಾನಿಗಳ ಸಂಸ್ಥೆಗಳ ಆಶಯವಾಗಿರುತ್ತದೆ. ಈ ನಿಟ್ಟಿನಲ್ಲಿ ಈ ಮೇಲೆ ಎಸಗಿರುವ ಕೃತ್ಯವು ಖಂಡನೀಯವಾಗಿದೆ ಮತ್ತು ಜನರು ಮಾನಸಿಕವಾಗಿ ದುರ್ಬಲ. ಈ ಹಿಂದೆಯೂ ಇದೇ ರೀತಿ ಹಲವಾರು ಸಲ ಪೂಜೆಗಳನ್ನು ಮಾಡಿದ ಇಸ್ರೋ ವಿಜ್ಞಾನಿಗಳು ಅನೇಕ ಬುದ್ಧಿಜೀವಿಗಳು ಖಂಡಿಸಿದ್ದರು. ಆದರೂ ಸಹ ಮತ್ತೊಮ್ಮೆ ಪುರಾವರ್ತನೆ ಆಗಿದ್ದು ಒಪ್ಪತಕ್ಕ ವಿಚಾರವಲ್ಲ. ಈ ನಡೆಯು ಸಂಸ್ಥೆಯ ಸಂವಿಧಾನ ವಿರೋಧಿ ಮನಸ್ಥಿತಿಯನ್ನು ಪ್ರದರ್ಶಿಸಿದೆ. ಇದಕ್ಕೆ ಕಾರಣಭೂತರಾದ ವ್ಯಕ್ತಿಗಳಿಗೆ ಸೂಕ್ತ ಸಲಹೆ ನೀಡುವುದು ಪ್ರಧಾನಮಂತ್ರಿಗಳ ವೈಜ್ಞಾನಿಕ ಸಲಹೆಗಾರ ಕರ್ತವ್ಯವಾಗಿದೆ ಎಂದು ಈ ಪತ್ರದಲ್ಲಿದೆ. ಈ ಪತ್ರ ಬರೆದವರು ಚಿನ್ನಸ್ವಾಮಿ, ಅಲ್ಲಮಪ್ರಭು ಬೆಟ್ಟದೂರು, ವೆಂಕಟಯ್ಯ ಅಪ್ಪಗೆರೆ, ಕುಮಾರ್ ಬೆಳಗಲೆ, ಮುಕುಂದರಾಜ್, ನಾರಾಯಣಕ್, ಅನೇಕ ಇನ್ನೋ ವ್ಯಕ್ತಿಗಳು, ಮಹಾದೇವಪ್ಪ, ಉಲ್ಕುಂಠಮೂರ್ತಿ, ವಿವೇಕಾನಂದ, ಮಂಜುನಾಥ ಸ್ವಾಮಿ, ಮಹಾಂತೇಶ, ನಾಗೇಶ, ಬೆಳೆಂಗಳ, ಅಲ್ಬೂರ್ ಶಿವರಾಜ. ಈ ಪತ್ರ ಬರೆದಿರೋ ಮಹಾನ್ ವ್ಯಕ್ತಿಗಳಿಗೆ ಚಂದ್ರಯಾನ ಯಾವುದು ಮತ್ತು ಮಂಗಳಗ್ರಹ ಯಾವುದು ಅಂತ ಗೊತ್ತಿಲ್ಲ. ಇವ್ ಬರೆದಿರೋ ಪತ್ರದಲ್ಲಿ ಮಂಗಳಯಾನ 3 ಅಂತ ಇದೆ. ಇಂತಹ ಮಹಾನ್ ವ್ಯಕ್ತಿಗಳು ಪಡೆದಿರೋ ನಾವೇ ಪುಣ್ಯವಂತ ಹೇಳ್ಬೋದು. ಚಂದ್ರಯಾನವೋ ಮಂಗಳಯಾನವೋ ಗೊತ್ತಿಲ್ಲ, ಅಷ್ಟೇ ಯಾಕೆ ಚಂದ್ರ ಇರೋದೆಲ್ಲಿ, ಮಂಗಳ ಇರೋದೆಲ್ಲಿ ಅಂತ ಗೊತ್ತಿಲ್ಲ. ಆದ್ರೆ ಇವರು ವಿರೋಧ ಮಾಡುವುದು ಇವರ ಕೆಲಸ. ಏನ್ ಅನ್ಸಿಕೆ ಆಗುತ್ತೆ,
ಇದ್ರ ಬಗ್ಗೆ ನಿಮ್ಗೆ ಯಾವ ರೀತಿ ರಿಪ್ಲೈ ಮಾಡ್ತೀರಾ, ಯಾವ ರೀತಿ ಕಮೆಂಟ್ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.